ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಟೆಕ್ಲಾರಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಹಾಯ್ ಬನ್ನಿ, ಇವತ್ತು ಗ್ಯಾಜೆಟ್ಸ್ ಅಂಡರ್ 500 ರೂಪಾಯಿ ಒಳಗಿನ ಗ್ಯಾಜೆಟ್ಸ್ ಅಲ್ಲಿ ಇವತ್ತು ಎರಡು ಐಟಮ್ ನಿಮ್ಮ ಮುಂದೆ ಕಾಣ್ತಾ ಇದೆ. ಒಂದು ಕಾಲರ್ ಮೈಕ್ರೋಫೋನ್, ಒಂದು ಇನ್ನೊಂದು 3D ಮೂನ್ ಲ್ಯಾಂಪ್. ಬನ್ನಿ ಫಸ್ಟು ಕಾಲರ್ ಮೈಕ್ರೋಫೋನ್ನ ಅನ್ಬಾಕ್ಸ್ ಮಾಡೋಣ. ನಮಗೆ ನೀವು ಗಮನಿಸ್ತಾ ಇದ್ದೀರಾ, ಬಾಕ್ಸ್ ನಮಗೆ ಈ ರೀತಿಯಾಗಿ ಕಾಣುತ್ತೆ. ಕಾಲರ್ ಮೈಕ್ರೋಫೋನ್ ವಿತ್ ವಿನ್ ಮಫ್ಸ್ ಕೊಟ್ಟಿದ್ದಾರೆ, ವಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಈ ಮಫ್ ಕೊಡೋದು. ಮತ್ತು ಒಳಗೆ ಒಂದು ಮೈಕ್ರೋಫೋನ್ ಇದ್ರ ಒಳಗೆ ನಮ್ಗೆ ಕಾಣಿಸುತ್ತೆ. ಇದು ಬಂದು ಮೆಟಲ್ ಕ್ಲಿಪ್ಪು ನಮ್ಮ ಕಾಲರ್ಸ್ಗೆ ಅದನ್ನು ಕ್ಲಿಪ್ ಮಾಡೋದಕ್ಕೆ. ಇದ್ರ ಬಂದು 3.5 mm ಜ್ಯಾಕ್ ಇರುವಂತಹ ಒಂದು ಮೈಕ್ ಇದು. ಇದ್ರದ್ದು ಟೋಟಲ್ ಕೇಬಲ್ ಲೆಂತ್ ಬಂದು 1.5 meters, 1.5 meter ಉದ್ದ ಇರುವಂತಹ ಒಂದು ಕೇಬಲ್ಲು. JK ಎಂಟರ್ಪ್ರೈಸಸ್, ಮೇಡ್ ಇನ್ ಇಂಡಿಯಾ ಇದೆ ಆ್ಯಕ್ಚುಲಾಗೆ. ನೋಡೋಣ ಇದರದ್ದು MRP ಎಷ್ಟು ಅಂತೇಳಿ. ಅವರು MRP ಬಂದು 499 ಅಂದರೆ 500 ರೂಪಾಯಿ ಅಂತ ಅವ್ರು ನಮಗೆ ತೋರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಬಂದು 350 ರುಪೀಸ್, ಅಂದರೆ 350 ರೂಪಾಯಿಗೆ ನಮಗೆ ಸಿಗುತ್ತೆ. ಮೇಡ್ ಇನ್ ಇಂಡಿಯಾ ಇದು. ಬಾಕ್ಸ್ ಫಿನಿಷಿಂಗ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್ ಬಾಕ್ಸ್ ಇದ್ದಂಗೆ ಇದೆ. ಕ್ಯಾರಿ ಬ್ಯಾಗ್ ಥರ ಒಂದು ಡಿಸೈನಲ್ಲಿ ಬಾಕ್ಸ್ನ ಅವ್ರು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಇದರೊಳಗೆ ಏನೇನಿದೆ ಅಂತೇಳಿ ಚೆಕ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಬಬಲ್ ಒಂದು ಕವರ್ ಸಿಗ್ತಾ ಇದೆ. ಅದ್ರ ಒಳಗೆ ನಮಗೆ ಮೈಕ್, JBTech ಕಾಲರ್ ಮೈಕ್ ಮೈಕ್ರೋಫೋನ್ ನಮಗೆ ಸಿಗ್ತಾ ಇದೆ. ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಈ ಕವರನ್ನು ಅಷ್ಟೇ. ಕವರ್ ಒಳಗೆಲ್ಲ ಅವ್ರ ಕಂಪ್ನಿನ ಎಲ್ಲ ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಒಳ್ಳೆ ಕಂಪ್ನಿನೇ ಅಂತ ಅನ್ಕೋಬೋದು. ನಾರ್ಮಲ್ ಚೈನಾಗಿನ ಅಂತ ಹೇಳಿದ್ರೆ ಅವರು ಯಾರು ಅವ್ರವ್ರ ಕಂಪ್ನಿ ನೇಮ್ನ ತುಂಬ ಹೈಲೈಟ್ ಮಾಡೋದಿಲ್ಲ. ನೋಡಿ ನಮ್ಗೆ ಈ ರೀತಿಯಾಗಿ ಕಾಣ್ತಾ ಇದೆ ವೈಯರು. 1.5 meters ಉದ್ದ ಇದು. ವೈಯರ್ ಕ್ವಾಲಿಟಿ ಚೆನ್ನಾಗಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ವೈಯರ್ ಕ್ವಾಲಿಟಿ ಚೆನ್ನಾಗಿದೆ. ಇದು ಮಫ್ಫು, ವಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಆಚೆ ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಯಾವುದಾದ್ರೂ ಗಾಳಿ ಸೌಂಡು, ವಿಂಡ್ ಸೌಂಡು, ಈ ಗಾಳಿ ಬರಬೇಕಾದ್ರೆ ಅಷ್ಟಂತ ಸೌಂಡ್ ಬರುತ್ತಲ್ಲ, ಅದನ್ನೆಲ್ಲ ಇದು ಕ್ಯಾನ್ಸಲ್ ಮಾಡುತ್ತೆ. ನೋಡಿ ನಮಗೆ ಇದರಲ್ಲಿ ಅವರು JBTech ಅವರ ಲೋಗೋ ಒಂದು ಕಾಣ್ತಾ ಇದೆ. ಮತ್ತು 3.5 mm ಜ್ಯಾಕ್ ಬಂದು ಇದು ಸಿಲ್ವರ್ ಕೋಟೆಡ್ ಅಲ್ಲ, ಇದು ಬಂದು ಗೋಲ್ಡ್ ಕೋಟಿಂಗ್. ಗೋಲ್ಡ್ ಕೋಟಿಂಗು ಸಿಲ್ವರ್ ಕೋಟಿಂಗ್ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಗೋಲ್ಡ್ ಕೋಟಿಂಗ್ ಇತ್ತು ಅಂತ ಹೇಳಿದ್ರೆ ಕನೆಕ್ಟಿವಿಟಿ ಅಂತ ಹೇಳಿದ್ರೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರುತ್ತೆ ಸಿಲ್ವರ್ ಕಂಪೇರ್ ಮಾಡಿದ್ರೆ ಗೋಲ್ಡಲ್ಲಿ ಕನೆಕ್ಟಿವಿಟಿ. ಯಾಕಂತ ಹೇಳಿದ್ರೆ ಸಿಲ್ವರ್ಗನ ಗೋಲ್ಡಲ್ಲಿ ಕನೆಕ್ಟಿವಿಟಿ ಜಾಸ್ತಿ, ಅಂದರೆ ಅಕ್ಯುರೇಟ್ ಆಗಿರುತ್ತೆ ಅಂತ. ನೋಡಿ ಇವನ್ ಇದೂ ಅಷ್ಟೇ, ಈ ಮೆಟೀರಿಯಲ್ಲೂ ಅಷ್ಟೇ, ತುಂಬ ಒಳ್ಳೊಳ್ಳೆ ಕಂಪ್ನಿ. ನಾನು ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಬೋಟ್ ಕಂಪ್ನಿ ಅದೇ ಈ ಥರ ಚೆನ್ನಾಗಿರೋ ಕಂಪ್ನಿಗಳಲ್ಲಿ ಈ ಥರದೊಂದು ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತಾರೆ. ಇದೇ ಮೆಟೀರಿಯಲ್ಲು ಈ JBTech ಮೈಕ್ರೋಫೋನ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಅವ್ರು ಹಾಕಿದ್ದಾರೆ ನೋಡಿ ಪ್ರೀಮಿಯಂ ಮೊಬೈಲ್ ಆಕ್ಸೆಸರೀಸ್ ಅಂತ. ನೋಡೋಣ ಇದೇನಾದರೂ ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ JBTech ಅವ್ರದ್ದು ಯಾವ್ಯಾವ ಮೊಬೈಲ್ ಆಕ್ಸೆಸರೀಸ್ ಇದೆ ಅಂತೇಳಿ ಚೆಕ್ ಮಾಡಿ ಅದನ್ನು ಅನ್ಬಾಕ್ಸ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನೋಡೋಣ ನಮಗೆ ಮೈಕ್ ಈ ರೀತಿಯಾಗಿ ಕಾಣ್ತಾ ಇದೆ. ಫುಲ್ ಎಲ್ಲ ರೌಂಡ್ ಮಾಡಿದ್ದಾರೆ ವೈಯರ್. ನೋಡಿ ಆ್ಯಕ್ಚುಯಲ್ ಮೈಕ್ ಬಂದು ಇದು ಆ್ಯಕ್ಚುಯಲ್ ಮೈಕು. ಇದು ಆ್ಯಕ್ಚುಲಿ ತುಂಬ ಕ್ವಾಲಿಟಿ ಇದೆ ಅಂತೇಳಿದ್ರೆ, ಈಗ ಇನ್ನೂ ಒಳ್ಳೊಳ್ಳೆ ಕಂಪ್ನಿ ಮೈಕ್ಸ್ ಇದೆ ಅಂಡರ್ 500 ರೇಂಜಲ್ಲಿ. ಇದು ಬೆಸ್ಟ್ ಮೈಕ್ ಅಂತಲೂ ಹೇಳ್ಬೋದು. ನಾನು ಇದ್ರದ್ದು ವಾಯ್ಸ್ ಕ್ಲಾರಿಟಿ, ರೆಕಾರ್ಡಿಂಗ್ ಕ್ಲಾರಿಟಿ ಎಲ್ಲ ನಾನು ಚೆಕ್ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ. ಈ ವಾಯ್ಸ್ ಕ್ಯಾನ್ಸಲೇಷನ್ ಮಫ್ ಒಂದು ಮೇಲೆ ಹಾಕ್ತೀನಿ. ಮತ್ತು ಇದರಲ್ಲಿ ನಮ್ಗೆ ಬಂದಿರೋದು ಬಂದು ಕಾಲರ್ ಕ್ಲಿಪ್ ಬಂದಿದೆ. ಕಾಲರ್ ಕ್ಲಿಪ್ ನಮ್ಮ ಕಾಲರಲ್ಲಿ, ನಮ್ಮ ಶರ್ಟ್ ಕಾಲರ್ ಇಲ್ಲ ಟಿ ಶರ್ಟ್ ಯಾವ್ದು ಹಾಕ್ಕೊತೀವೋ
ಆ ಕಾಲರ್ಗೆ ಇದನ್ನು ಜಸ್ಟ್ ಕ್ಲಿಪ್ ಮಾಡಿ ಇದನ್ನು ಈ ರೀತಿಯಾಗಿ ಹಾಕಿಟ್ಕೊಳ್ಳೋದು. ಅದು ಈ ನಡುವೆ ಇದು ತುಂಬಾ ಸೇಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ನೋಡಿ ಅವರೇ ಸ್ಪೆಸಿಫೈ ಮಾಡಿದ್ದಾರೆ ಯೂಸ್ ಇನ್ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಲೈವ್ ಸ್ಟ್ರೀಮಿಂಗ್ ಅಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಆನ್ಲೈನ್ ಇವಾಗ ಆನ್ಲೈನ್ ಕ್ಲಾಸ್ ತುಂಬ ಹೆಚ್ಚಾಗಿಬಿಟ್ಟಿದೆಯಲ್ವಾ ಕೊರೋನಾ ಪ್ರಾಬ್ಲಮ್ ಇಂದ. ಹಾಗಾಗಿ ಆನ್ಲೈನ್ ಕ್ಲಾಸಸ್ಗೂ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಲೈವ್ ಸ್ಟ್ರೀಮಿಂಗ್ ಇವಾಗ ಝೂಮ್ ಗಿ ಮ್ಯಾಪಲ್ಲೆಲ್ಲ ಕೂತಿರ್ತೀವಿ, ಆ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ಮೈಕ್ರೋಫೋನು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ, ಇದನ್ನು ಚೆಕ್ ಮಾಡ್ತೀನಿ ಯಾವ ರೀತಿ ಇದೆ ವಾಯ್ಸ್ ಕ್ಲಾಸ್ ಅಂತೇಳಿ. ನಾನು ಚೆಕ್ ಮಾಡಿಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ. ಬನ್ನಿ, ನಮ್ಮ ನೆಕ್ಸ್ಟ್ ಗ್ಯಾಜೆಟ್ ಬಂದು 3D ಮೂನ್ ಲ್ಯಾಂಪ್. ಆ್ಯಕ್ಚುಲಿ ನಾನು ಈಗ ಈ ಗ್ಯಾಜೆಟ್ನ ಬಂದು ನಾನು ವಿತ್ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈಗ ತಾನೇ ತೋರಿಸ್ದೆ ಕಾಲರ್ ಮೈಕ್ರೋಫೋನ್ ಅಂತೇಳಿ ಇದ್ರ ರೆಕಾರ್ಡು. ಮತ್ತು ಇಷ್ಟೊತ್ತು ಇದನ್ನ ನಾನು ರೆಕಾರ್ಡ್ ಮಾಡಬೇಕಾದ್ರೆ ನಿಮ್ಗೆ ಆಡಿಯೋ ಎಷ್ಟು ಲೋ ಇತ್ತು, ಇವಾಗ ಇದನ್ನು ರೆಕಾರ್ಡ್ ಮಾಡಬೇಕಾದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಈ ಮೈಕ್ರೋಫೋನ್ದು ಅಂತೇಳಿ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ನಮಗೆ ಬಾಕ್ಸ್ ಈ ರೀತಿ ಕಾಣುತ್ತೆ. ಬಾಕ್ಸ್ ಮಾತ್ರ ತುಂಬ ಗಲೀಜಾಗಿ ಕಳಿಸಿದ್ದಾರೆ ಫ್ಲಿಪ್ಕಾರ್ಟ್ನವರು, ತುಂಬಾ ಗಲೀಜು. ನೋಡಿ ಈ ರೀತಿಯಾಗಿ ಕಳಿಸಿದ್ರೆ ಒಪ್ಕೊತೇನೆ ರೇಟ್ ಕಮ್ಮಿ ಅಂತೇಳಿ. ಲುಕ್ ವೈಸ್ ಆದರೂ ಚೆನ್ನಾಗಿರಬೇಕು, ಆವಾಗ ಜನರಿಗೆ ಅಟ್ರಾಕ್ಷನ್ ಬೀಳುತ್ತೆ ಮೇಯ್ನಾಗಿ. ಓಕೆನಾ, ಆಯಿತು ಬನ್ನಿ ಮುಂದಕ್ಕೆ ಹೋಗೋಣ. ಇದರಲ್ಲಿ ಬ್ಯಾಟ್ರಿ ಇನ್ಕ್ಲೂಡ್ ಆಗಿದೆ, 3xLR44 ಬಾರಿ AG13 ಬ್ಯಾಟ್ರಿ. ಶೆಲ್ ಬರುತ್ತೆ, ರೌಂಡ್ ರೌಂಡ್ ಶೆಲ್ ಬರುತ್ತಲ್ಲ ಮೆಟಲ್ ಶೆಲ್ ಅದು. ಮತ್ತು ಇದರಲ್ಲಿ ಮೂನಲ್ಲಿ ಅಂಡರ್ನೀತ್ ಅಂತ ಹೇಳಿದ್ರೆ ಕೆಳಗಿನ ಭಾಗದಲ್ಲಿ ಆನ್ ಆಫ್ ಸ್ವಿಚ್ ಅವರು ಒಂದು ಕೊಟ್ಟಿದ್ದಾರೆ. ಮತ್ತು ಇದು ಮೆಟೀರಿಯಲ್ ಬಂದು ಸೇಫ್ಟಿ ಇನ್ಫಾರ್ಮೇಷನ್, ದಿಸ್ ಪ್ರಾಡಕ್ಟ್ ಈಸ್ ಮೇಡ್ ಫ್ರಮ್ BPA ಫ್ರೀ PVC ಆ್ಯಂಡ್ ಇಟ್ ಈಸ್ ಎ ಡೆಕೊರೇಟಿವ್ ಐಟಮ್ ನಾಟ್ ಫಾರ್ ಎ ಟಾಯ್. ಅಂದರೆ ಇದು ಜಸ್ಟ್ ಬರೀ ಡೆಕೊರೇಟಿವ್ ಮಾತ್ರ ಇದನ್ನು ಯೂಸ್ ಮಾಡಬೇಕೇ ಹೊತ್ತು ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಕೊಡೋದಾಗಲಿ ಒಳ್ಳೆ ಟಾಯ್ಸ್ ಥರ ಇದನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡೋಂಗೆ ಇಲ್ಲ ಅಂತ ಅವರು ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೇಫ್ಟಿ ಇನ್ಫಾರ್ಮೇಷನ್ ನಮಗಿಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಹಾಗಾಗಿ ಇದನ್ನು ಚಿಕ್ಕ ಮಕ್ಕಳ ಕೈ ಕೊಡೋಕ್ಕೆ ಹೋಗ್ಬಾರ್ದು. ಇದೇನಿದ್ರೂ ಟೇಬಲ್ ಮೇಲೆ ನಮಗೆಲ್ಲಾದರೂ ಈ ಶೋ ಕೇಸಲ್ಲಿ ಎಲ್ಲಾದರೂ ಇಟ್ಟು ಲೈಟ್ನ ಆನ್ ಮಾಡ್ತೀವಲ್ವ ಮೂನ್ ಲೈಟ್, ಅದು ಆ ಥರ ಶೋ ಕೇಸಲ್ಲಿ ಇಡೋಕ್ಕೆ ಮಾತ್ರ ಇದು ಯೂಸ್ ಆಗುತ್ತೆ. ಬನ್ನಿ ಓಪನ್ ಮಾಡೋಣ ಬಾಕ್ಸ್. ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಈ ರೀತಿಯಾಗಿ ಕಾಣುತ್ತೆ. ಇದು ಬಂದು ಪ್ಲಾಸ್ಟಿಕ್, ಇದು ಸ್ಟ್ಯಾಂಡ್, ಇದು ಇದು ಪಕ್ಕಕ್ಕಿಟ್ಟರೆ ನಮಗೆ ಒಂದು 3D ಮೂನ್ ಕಾಣಿಸುತ್ತೆ. ಅದು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನು ಇಲ್ಲ. ನೋಡಿ ನಮಗೆ 3D ಮೂನ್ ಈ ರೀತಿಯಾಗಿ ಕಾಣಿಸುತ್ತೆ. ಬನ್ನಿ ಫಸ್ಟ್ ಇದು ಸ್ಟ್ಯಾಂಡನ್ನು ಫಿಟ್ ಮಾಡ್ಕೊಂಬಿಡೋಣ ಯಾವ ರೀತಿ ಅಂತೇಳಿ. ಏನೋ ಗುಡ್ ಡೇಟ್ ಮೇಲೆ ಗುಡ್ ಡೇಟ್ ಅಂತ ಹಾಕಿ ಫಿಟ್ ಮಾಡ್ತಾಯಿದ್ದೀನಿ, ನೋಡೋಣ. ಓಕೆ ಓಕೆ, ಕರೆಕ್ಟಾಗಿ ಕೂತ್ಕೊಂಡಿದ್ದೀನಿ. ಓಕೆ ಎಸ್, ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ ಅಷ್ಟೇ ಜಸ್ಟ್. ಓಕೆನಾ, ಬನ್ನಿ ಈಗ ಇದನ್ನು ಇದು ಮೂಡ್ ಲ್ಯಾಂಪು ಅಂತಲೂ ಹೇಳ್ಬೋದು, ನೈಟ್ ಲ್ಯಾಂಪ್ ಅಂತಲೂ ಹೇಳ್ಬೋದು. ಆನ್ ಮಾಡೋಣ, ಆನ್ ಮಾಡಿ ನೋಡೋಣ ಕಾಣ್ತಾ ಇದೆಯಾ ರೆಡ್ ಲೈಟು ಗ್ರೀನು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಅದರಲ್ಲಿ ಏನೋ ಅವರು ಸ್ಪೆಸಿಫೈ ಮಾಡಿಲ್ಲ ಟಚ್ ಲ್ಯಾಂಪ್ ಅಂತ ಹೇಳಿ, ಜಸ್ಟ್ LED ಗ್ಲೋ ಆಗ್ತಾ ಇರುತ್ತೆ ಅಷ್ಟೇ. ಅಂದರೆ ಇದರದ್ದು MRP ಪ್ರೈಸ್ ಬಂದು ನಾನು ತೊಗೋಬೇಕಾದ್ರೆ 500 ರೂಪಾಯಿ ಇತ್ತು, ಈಗ ಅದು ರೇಟ್ ಜಾಸ್ತಿ ಆಗಿದೆ 350 ರೂಪಾಯಿ ಅಂತ ತೋರಿಸ್ತಾ ಇದೆ. ಹೇಳೋಕ್ಕಾಗೋದಿಲ್ಲ, ಆಗಾಗ ಚೇಂಜಸ್ ಆಗ್ತಾ ಇರುತ್ತೆ ಪ್ರೈಸಲ್ಲಿ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಆನ್ಲೈನ್ ಸ್ಟೋರ್ಸಲ್ಲಿ, ಎಸ್ಪೆಷಲಿ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ. ಆಯ್ತು, ಇದ್ರದ್ದು ಬೆಟರ್ ವ್ಯೂ ನಮಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಬೇಕು. ಆಫ್ ಮಾಡೋಣ, ಆಫ್ ಮಾಡಿದ ಕೂಡಲೇ ಯಾವ ರೀತಿ ಬರುತ್ತೆ ಅಂತೇಳಿ ನಮಗೊಂದು ಗೊತ್ತಾಗುತ್ತೆ. ಕಾಣ್ತಾ ಇದೆಯಾ ಬ್ಲೂ ಕಲರು,
ಪರ್ಪಲ್ಲು ಇಲ್ಲಿ ಕಾಣ್ತಾ ಇದೆ ನೋಡಿ. ಹಾಂ, ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ನೈಟ್ ಲ್ಯಾಂಪು, ಮೂಡ್ ಲ್ಯಾಂಪ್ ಅಂತ ಆರಾಮಾಗಿ ಯೂಸ್ ಮಾಡ್ಬೋದು. ಡೆಕೊರೇಟಿವ್ ಐಟಮ್ ಇದು, ಪರ್ಫೆಕ್ಟ್ ಡೆಕೊರೇಟ್ ಐಟಮ್ ಇದು. ಈಗ ಕಾಣ್ತಾ ಇದೆ ನೋಡಿ ನಿಮಗೆ ಕಲರ್, ಎಕ್ಸಾಕ್ಟ್ ಕಲರ್ ಏನು ಅಂತೇಳಿ. ಚೆನ್ನಾಗಿದೆ. 199 ರುಪೀಸ್ ಪ್ರೈಸ್ ಬಗ್ಗೆ ನಾವು ಚೆಕ್ ಮಾಡೋದಾದರೆ ಇದು ಬೆಟರ್, ಆರಾಮ್ಸೆ ತಗೋಬೋದು. ಮೂಡ್ ಲ್ಯಾಂಪು ಅಂದರೆ ಏನಪ್ಪ ಅಂತೇಳಿದ್ರೆ ಇದು ತುಂಬ ಯಾವಾಗಲೂ ಯೂಸ್ ಮಾಡೋಕ್ಕಾಗೋದಿಲ್ಲ. ಅವ್ರು ಇನ್ನೊಂದು ಸ್ವಲ್ಪ ಪ್ರೈಸ್ ಇನ್ನೊಂದು 100 ರೂಪಾಯಿ ಜಾಸ್ತಿ ಇಟ್ಟು ಆರಾಮಾಗೆ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಏನಾದರೂ, ಚಾರ್ಜಿಂಗ್ ಅಂತ ಹೇಳಿದ್ರೆ ಬ್ಯಾಟ್ರಿ ಅಲ್ಲ, ನಾರ್ಮಲ್ ಇನ್ನೊಂದು 50 ರೂಪಾಯಿ ಇಲ್ಲ 100 ರೂಪಾಯಿ ಜಾಸ್ತಿ ಪ್ರೈಸ್ನ ರೈಸ್ ಮಾಡಿ ಮಾಡ್ಬೋದಾಗಿತ್ತು. ಅವ್ರು ಬರೀ ಸೆಲ್ ಕೊಟ್ಟಿರೋದ್ರಿಂದ ಸೆಲ್ ಖಾಲಿ ಆಯ್ತು ಅಂತ ಹೇಳಿದ್ರೆ ನಾವು ಚೇಂಜ್ ಮಾಡಬೇಕಾಗತ್ತೆ. 4.5 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ 4.5 ವೋಲ್ಟ್ ಅಂತ. ಸಣ್ಣ ಸಣ್ಣ ಬ್ಯಾಟ್ರಿ ತೋರಿಸ್ಬಿಡ್ತೀನಿ. ಹಾಂ, ಇದೆ ಸೆಲ್ ನೋಡಿ ಕಾಣ್ತಾ ಇದೆ, ಚಿಕ್ಕ ಚಿಕ್ಕದು 3 ಸೆಲ್ ಹಾಕಿದ್ದಾರೆ. 1.5 ವೋಲ್ಟ್ ಇರುವಂಥ ಒಂದು ಬ್ಯಾಟ್ರಿ ಅದು, ಒಂದೊಂದು ಸೆಲ್ಲುನು ಟೋಟಲಾಗಿ 4.5 ವೋಲ್ಟ್. ಓಕೆನಾ, ಇದು ಆನ್ ಮಾಡಿದ್ರೆ ನಮಗೆ ಈ ರೀತಿ ಕಾಣುತ್ತೆ. ಆ್ಯಕ್ಚುಲಿ ಈ ಪ್ರೈಸ್ ರೇಂಜ್ಗೆ ಆರಾಮ್ಸೆ ತಗೋಬೋದು, ಆರಾಮ್ಸೆ ತಗೋಬೋದು ಈ ಪ್ರೈಸ್ ರೇಂಜ್ಗೆ. ಇವತ್ತು 500 ಗ್ಯಾಜೆಟ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಹಲವಾರು ಗ್ಯಾಜೆಟ್ಸ್, ನಿಮ್ಗೆ ಯಾವುದೋ ಗ್ಯಾಜೆಟ್ಸ್ ನಿಮಗೆ ಇದು ಚೆನ್ನಾಗಿದೆ ಅನ್ನೋ ಥರ ನಿಮ್ಗೆ ಅನಿಸಿದ್ರೆ ಅದು ನನ್ನ ಕಮೆಂಟ್ ಮಾಡಿ, ನನ್ನ ಕಮೆಂಟಲ್ಲಿ ನಾನು ಚೆಕ್ ಮಾಡಿ ಇದನ್ನು ಅನ್ಬಾಕ್ಸ್ ಮಾಡ್ಬೋದು ಅಂತೇಳಿ ಚೆಕ್ ಮಾಡಿ ನಾನು ಅದನ್ನು ಬೇಕಾದರೆ ನಿಮಗೆ ಅನ್ಬಾಕ್ಸ್ ಮಾಡ್ತೀನಿ. ಇನ್ನೂ ಹಲವಾರು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬಗ್ಗೆ ಮತ್ತು ಅದರ ಅನ್ಬಾಕ್ಸಿಂಗ್ ಬಗ್ಗೆ ತಿಳಿಬೇಕಂತೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಗಂಟೆ ಬಟನ್ನ ಪ್ರೆಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ನಮಸ್ಕಾರ.